ಎಷ್ಟೋ ಸರ್ಕಾರಗಳು ಬಂತು, ಎಷ್ಟೋ ಸರ್ಕಾರ ಹೋಗಿದೆ. ಸಿದ್ದರಾಮಯ್ಯ ಕಾಲದಲ್ಲಿ, ಬಂಗಾರಪ್ಪನವ್ರ ಕಾಲದಲ್ಲಿ ಆಶ್ರಯ ಸ್ಕೀಮು, ಆರಾಧನಾ ಸ್ಕೀಮು ಅಂತೆಲ್ಲ ಮಾಡಿದ್ವಿ. ಈ ಇಂದಿರಾ ಕ್ಯಾಂಟೀನ್ ಯಾರಾದ್ರೂ ಮುಗಿಸಿ, ನನ್ನ ನಾನು ರೈಟ್ ಟು ಫುಡ್ ಆ್ಯಕ್ಟು ಮನಮೋಹನ್ ಸಿಂಗ್ ಅವರು ತಂದಿದ್ದಾರೆ, ರೈಟ್ ಟು ಎಜುಕೇಷನ್ ತಂದಿದ್ದಾರೆ. ಆ ಥರ ಯಾವ್ದು ನಿಲ್ಲಿಸಲಿಕ್ಕಾಗೋದು? ನಮ್ಮ ಸಿದ್ದರಾಮಯ್ಯ ಕಾಲದಲ್ಲಿ ಅನ್ನ ಭಾಗ್ಯ, ಕ್ಷೀರ ಭಾಗ್ಯ, ಬೇರೆ ಬೇರೆ ಭಾಗ್ಯಗಳನ್ನ ಕೊಡೋದು, ಮಕ್ಕಳಿಗೆ ಯೂನಿಫಾರ್ಮ್ ಕೊಡೋದು. ಈ ಗೃಹಜ್ಯೋತಿ ಬಗ್ಗೆ ಒಂದಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡೋ ಕೆಲಸ ಆಗ್ತಾ ಇದೆ. ಇದು 2.5 ವರ್ಷ ಇರುತ್ತೆ ಅಥವಾ ಎಂ ಪಿ ಎಲೆಕ್ಷನ್ ಆದಮೇಲೆ ಸರ್ಕಾರನೇ ಇರಲ್ಲ, ಇನ್ನು ಗೃಹಜ್ಯೋತಿಯಲ್ಲಿರುತ್ತೆ, ಆ ಥರದ ಮಾತುಗಳಿದೆ. ಸೊ ಅದಕ್ಕೆ ತಮ್ಮ ಫೈನಲ್ ಕೌಂಟರ್. ಸಿ, ಇಂದಿರಾ ಗಾಂಧಿಯವರನ್ನ ನೆನೆಸಬೇಕಾಗ್ತದೆ. ಇಂದಿರಾ ಗಾಂಧಿಯವರು 20-point ಪ್ರೋಗ್ರಾಮ್ ತಂದರು. ಎಷ್ಟೋ ಸರ್ಕಾರಗಳು ಬಂತು, ಎಷ್ಟೋ ಸರ್ಕಾರ ಹೋಗಿದೆ. ಎಲ್ಲ 20-point ಕಾರ್ಯಕ್ರಮ ಈಗಲೂ ಇದೆಯಲ್ಲ, ಜಾರಿಯಲ್ಲಿ ಇದೆಯಲ್ಲ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಕಾಲದಲ್ಲಿ, ಬಂಗಾರಪ್ಪನವ್ರ ಕಾಲದಲ್ಲಿ ಆಶ್ರಯ ಸ್ಕೀಮು, ಆರಾಧನಾ ಸ್ಕೀಮು ಅಂತೆಲ್ಲ ಮಾಡಿದ್ವಿ. ಇನ್ನೂ ಆ ಪ್ರೋಗ್ರಾಮ್ ಇದೆಯಲ್ಲ. ಈಗ ಇಂದಿರಾ ಕ್ಯಾಂಟೀನ ಯಾರಾದರೂ ಮುಚ್ಚಿದೆ, ನನ್ನ ನಾನೇ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದೆ, ಸಿದ್ದರಾಮಯ್ಯಜಿಯವರ ಒಂದು ಇದ್ರ ಪ್ರಕಾರ ನಾವು ಅದನ್ನು ಮಾಡಿದ್ವಿ. ಅದನ್ನು ಮುಚ್ಚಲಿಕ್ಕಾಗ್ತದ? ಆಗಿಲ್ಲ, ಆಗೋದಿಲ್ಲ. ಪ್ರಯತ್ನಗಳು ಪ್ರಯತ್ನಗಳು ಮಾಡಿದ್ರು, ಅದರಿಂದ ಸಿ ಅಂಥ ಪ್ರಯತ್ನಗಳು ಮಾಡೋದಕ್ಕೆ ಅವ್ರು ಸೋಚಿದ್ದಾರೆ. ಜನರಿಗೆ ಜನಪರವಾದ ಕಾರ್ಯಕ್ರಮಗಳನ್ನ ಯಾವಾಗಲೂ ಮುಚ್ಚಲಿಕ್ಕೆ ಹೋಗ್ಬೋದು, ಅದು ಯಾವುದೇ ಪಕ್ಷ ಮಾಡಿರಲಿ. ಈಗ ಅಟಲ್ ಬಿಹಾರಿ ವಾಜಪೇಯಿ ಅವರು ನ್ಯಾಷನಲ್ ಹೈವೇಸ್ ಗೋಲ್ಡನ್ ಟ್ರ್ಯಾಕ್ ಇದ್ದು ಮಾಡಿದ್ರು, ಯಾವುದೇ ಗೌರ್ಮೆಂಟ್ ಬಂದು ನಿಲ್ಲಿಸ್ಲಿಕ್ಕೆ ಆಗ್ತದ? ಇದು ಈಗ ರೈಟ್ ಟು ಫುಡ್ ಆ್ಯಕ್ಟು ಮನಮೋಹನ್ ಸಿಂಗ್ ಅವರು ತಂದಿದ್ದಾರೆ, ರೈಟ್ ಟು ಎಜುಕೇಷನ್ ತಂದಿದ್ದಾರೆ. ಆ ಥರ ಯಾವ್ದು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಇವತ್ತು ಯಾವ ಉದ್ದೇಶಕ್ಕೋಸ್ಕರ ತಂದಿದ್ದೀವಿ ಈ 5 ಗ್ಯಾರಂಟಿಗಳು, ಅದು ಇಂಪಾರ್ಟೆಂಟ್. ಸಿ, ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆ ಹೋದರು, ಅದು ಅದರಲ್ಲಿ ನಾನು ನ್ಯಾಷನಲ್ ಇದರಲ್ಲಿ ನಾನು ಮೆಂಬರ್ ಆಗಿದ್ದೇನೆ ಆ ಕೋಆರ್ಡಿನೇಷನ್ ಕಮಿಟಿಯಲ್ಲಿ. ಹಾಗೇನಾಗಿದೆ, ಈ ಕನ್ಯಾಕುಮಾರಿಯಿಂದಲೇ ಬರುವಾಗ ಡೇ 1 ಜನ ಫುಲ್ ಸಪೋರ್ಟ್ ಮಾಡಿ ಶುರು ಮಾಡಿದ್ರು. ಡೇ 1 ಸೈವಾಸಿನ ಕನ್ಯಾಕುಮಾರಿ, ನಾನು ಕೇರಳಕ್ಕೆ ಹೋಗಿದ್ದೆ, ಕರ್ನಾಟಕದಲ್ಲಿ ನೋಡಿದ್ದೀವಿ, ತೆಲಂಗಾಣ ನೋಡಿದ್ದೀನಿ ಹೋಗಿದ್ದೀನಿ, ಹರಿಯಾಣ ನೋಡಿದ್ದೀನಿ, ಹಿಮಾಲಯಚರ ಪ್ರದೇಶ ಹೋಗಿದ್ದೀನಿ, ಕಾಶ್ಮೀರಕ್ಕೂ ಹೋಗಿದ್ದೀನಿ. ಇಷ್ಟು ಜಾಗದಲ್ಲಿ ಅಂದರೆ ನಾನು ಸತತವಾಗಿ ನಡೆಯಲಿಲ್ಲ, ಬಟ್ ಐ ಪುಟ್ ಸ್ವಲ್ಪ ಒಂದು ಕೆಲವು ರಾಜ್ಯಗಳನ್ನ ಇದು ಅವರೊಟ್ಟಿಗೆ ಹಾಕಿದೆ. ಓಕೆ, ಬಟ್ ಅವ್ರದ್ದು ಕಮಿಟ್ಮೆಂಟ್ ಸೋ ಇಂಪ್ರೆಸ್ಡ್. ಬಿಟ್ಟರೆ 4:30 ಎದ್ದು ಟೈಮ್ 6 ಅಂದರೆ 5:30 5:30 ಕರೆಕ್ಟಾಗಿ ಅವರು ಬರ್ತಾಯಿದ್ರು. ಅವರು ಮತ್ತೆ ಅದನ್ನು ಮ್ಯಾನೇಜ್ ಮಾಡೋದು ಅಷ್ಟು ಸುಲಭ ಅಲ್ಲ. ಹೌದು, ಅಷ್ಟು ಜನ ಯಾತ್ರಿಗಳು, ಭಾರತ ಯಾತ್ರಿಗಳು, ಸ್ಟೇಟ್ದು ಎಲ್ಲ ಮಾಡಬೇಕಾದ್ರೆ ಐ ದಿ ಅಪ್ರಿಸಿಯೇಟ್ ಇಸ್ ಪೀಪಲ್ ಹು ಆರ್ ಸೋ ಟ್ರೈನ್ಡ್. ಪಾರ್ಟಿ ಪೊಲಿಟಿಕಲ್ ಪಾರ್ಟಿಲಿ ಯೂಶಲಿ ಆ ಥರ ಇರೋದಿಲ್ಲ, ಬಟ್ ಈ ಹ್ಯಾಡ್ ಎ ಟ್ರೈನ್ಡ್ ಪೀಪಲ್ ಟು ಮ್ಯಾನೇಜ್ ಅವರ್ತಿ. ಆಗೇನಾಗ್ತದೆ, ಅವ್ರು ನಡೀತಾರೆ, ಮತ್ತು ಮಧ್ಯಾಹ್ನ ಇಂಟ್ರಾಕ್ಷನ್ ಮಾಡ್ತಾರೆ, ಮತ್ತು ಬೇರೆ ಬೇರೆ ಗ್ರೂಪ್ಗಳೊಟ್ಟಿಗೆ ಮಾತಾಡ್ತಾರೆ. ಜನ ಇದನ್ನು ನಡೆಯುವಾಗ, ಪಾದಯಾತ್ರೆ ಮಾಡುವಾಗ ನೀವು ನೋಡಿರ್ಬೋದು, ಕರೆಕ್ಟ್ ಈಸ್ ಇಂಟ್ರಾಕ್ಟಿಂಗ್ ವಿತ್ ದ ಪೀಪಲ್, ಅವರೊಟ್ಟಿಗೆ ಮಾಡೋದು. ಸಿ, ನಡೆಯೋದು ಸ್ವಲ್ಪ ಆದರೂ ಮಾಡ್ಬೋದು, ಈ ಇಂಟ್ರಾಕ್ಷನ್ ಆ್ಯಕ್ಟ್ ಮಾಡಿಬಿಟ್ಟು ಮತ್ತು ಮಧ್ಯಾಹ್ನ ಮಾಡೋದಿಲ್ಲ. ಆ್ಯಂಡ್ ಹೀ ರಿಯಲೈಸ್ ಆ್ಯಕ್ಚುಲಿ ದ ಪೀಪಲ್ ಆರ್ ಇನ್ ಡಿಫಿಕಲ್ಟಿ, ಕರೆಕ್ಟ್, ಬಿಕಾಸ್ ಇಟ್ ವಾಸ್ ಎರ್ಲಿಯರ್ ಓನ್ಲಿ ಬಿಲೋ ಪಾವರ್ಟಿ ಲೈನ್ ಪೀಪಲ್ ಆರ್ ಇನ್ ಡಿಫಿಕಲ್ಟಿ. ದಟ್ಸ್ ವೈ ನಮ್ಮ ಸಿದ್ದರಾಮಯ್ಯ ಕಾಲದ ಅನ್ನ ಭಾಗ್ಯ, ಕ್ಷೀರ ಭಾಗ್ಯ, ಬೇರೆ ಬೇರೆ ಭಾಗ್ಯಗಳನ್ನ ಕೊಡೋದು, ಮಕ್ಕಳಿಗೆ ಯೂನಿಫಾರ್ಮ್ ಕೊಡೋದು, ಮಕ್ಕಳಿಗೆ ನಾವು ಮಿಡ್ ಡೇ ಮೀಲ್ ಕೊಡೋದು, ಯಾಕೆಂದ್ರೆ ಬಿಟ್ಟರೆ ಅವ್ರಿಗೆ ಸ್ವಲ್ಪ ಶಕ್ತಿ ಕೊಡಲಿಕ್ಕೆ, ಕರೆಕ್ಟ್. ಇದೇನಾಯಿತು, ಆಫ್ಟರ್ ಡಿಮಾನಿಸೇಷನ್ ಎಕನಾಮಿ ಹ್ಯಾಸ್ ಗಾನ್ ಡೌನ್. ಹೌದು, ಆ್ಯಂಡ್ ಐ ವಿಲ್ ಟೆಲ್ ಯು ದಿಸ್, ಕೋವಿಡ್ ಆಲ್ಸೋ ದ ದೇ ವುಡ್ ಹಾವ್ ಮ್ಯಾನೇಜ್ ದ ಥಿಂಗ್ ದಟ್ ಆ್ಯಕ್ಚುಲಿ ಅದರಿಂದ ಭಾರಿ ಜನರಿಗೆ, ಅದು ಬಡತನದಲ್ಲಿರುವವರಿಗೆ, ಕಾರ್ಮಿಕರಿಗೆ ಭಾರಿ ತೊಂದರೆ ಆಗಿದೆ. ನಾವು ಸಮೇತ ಟಿ ವಿಯಲ್ಲಿ ನೋಡಿದ್ವಿ, ಒಂದೇ ಸರ್ತಿ ಲಾಕ್ಡೌನ್ ಮಾಡಿದ್ದಾರೆ. ವ್ಯಾಕ್ಸಿನು ಅಷ್ಟೇ, ವ್ಯಾಕ್ಸಿನು ಪ್ರೈಮ್ ಮಿನಿಸ್ಟರ್ ಹೋಗ್ತಾರೆ, ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ ಹೈದರಾಬಾದಿಗೆ ಮತ್ತು ಪುಣೆಗೆ ಹೋಗ್ತಾರೆ. ಹೋದ ಮೇಲೆ ಅವರೊಟ್ಟಿಗೆ ಕೂತ್ಬಿಟ್ಟು ಆ ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಏನು ಅವ್ರಿಗೆ ಸಹಾಯ ಬೇಕು ಅಂತೆಲ್ಲ ಹೇಳ್ಬಿಟ್ಟು ಆ ವ್ಯಾಕ್ಸಿನ್ ಮಾಡ್ಬೋದಾಗಿತ್ತು, ಕರೆಕ್ಟ್. ಮತ್ತು ಇನ್ನೊಂದು ತಪ್ಪೇನು ಮಾಡಿದ್ರು, ಸಿ ವಿ ಹ್ಯಾವ್ ಟು ಓನ್ಲಿ ಗಿವ್ ಫ್ರೀ ವ್ಯಾಕ್ಸಿನ್ ಟು ದಿ ವೀಕರ್ ಸೆಕ್ಷನ್ ಆಗಲಿ, ಬಿಲೋ ಪಾವರ್ಟಿ ಲೈನ್, ಎಕನಾಮಿ ಅಂಥವರಿಗೆ ಮಾತ್ರ ಫ್ರೀ ಕೊಡಬೇಕಾಗಿತ್ತು. ಬೇರೆಯವರಿಗೆ ಅವರಿಗೆ ಹೇಳಬೇಕಾಗಿತ್ತು, ನೀವು ಓಪನ್ ಮಾರ್ಕೆಟ್ಲಿ ಮಾಡಿ. ಆಗ ನಮಗೆ ಫಾರಿನ್ಗೆ ಇವರು ಕಮಿಟ್ ಮಾಡ್ತಾ ಇರಲಿಲ್ಲ, ಫಾರಿನ್ ಕಂಟ್ರೀಸ್, ಕರೆಕ್ಟ್, ಗೊತ್ತಾಯ್ತಲ್ಲ. ಅದೊಂದಾಯಿತು. ಅದಾದಮೇಲೆ ನಿಮ್ಗೆ ಗೊತ್ತಿದೆ, ಇದು ಬಂದಿದ್ದು ಇಂಡಿಯಾದಲ್ಲ, ಇದು ಬಂದು ಚೈನಾದಿಂದ ಬಂದು ಎಷ್ಟೋ ತಿಂಗಳು ಕಳೆದ ಮೇಲೆ ಇಲ್ಲಿ ಬಂದಿದೆ. ಹೌದು,
ಅಷ್ಟರಲ್ಲಿ ನಾವು ಪ್ರಿಪೇರ್ ಆಗಿರ್ಬೇಕಾಗಿತ್ತು. ಎಲ್ಲಿಂದ ಬರ್ತದೆ? ಏರ್ಪೋರ್ಟ್ಗಳಿಂದ ಬರ್ಬೇಕಾಗಿತ್ತು. ಈಗ ನಮಗೆ ನಾವೆಲ್ಲ ದೇಶಕ್ಕೆ ಹೋಗಬೇಕು. ನಾವು ಆಗ ಟ್ರಂಪ್ನ ಕರೆಸಿದ್ವಲ್ಲ, ಅವರೇ ಬಾರ್ ಟ್ರಂಪ್ ನಮಸ್ತೆ ಟ್ರಂಪ್ ಅದೆಲ್ಲ ಮಾಡಿ ಮಾಡಿದಾರಲ್ಲ. ಅದರ ಬದಲಿಗೆ ನಮ್ಮ ಏರ್ಪೋರ್ಟಲ್ಲಿ ಮಲೇರಿಯಾ ದೇಶಕ್ಕೆ ಹೋಗಿ ಬಂದರೆ ನೀವು ಇಂಜೆಕ್ಷನ್ ಇಲ್ಲದ್ರೆ ಕ್ವಾರಂಟೈನ್ ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ನೀವು ಅಲ್ಲಿ ಇಲ್ಲಿ ಬರೋರನ್ನೆಲ್ಲ ಸರಿಯಾಗಿ ಟೆಸ್ಟ್ ಮಾಡಿ ಕ್ವಾರಂಟೈನ್ ಮಾಡಿದರೆ ಈ ಪ್ರಾಬ್ಲಮ್ ಬರ್ತಾ ಇರಲಿಲ್ಲ. ಇಷ್ಟೊಂದು ಮಾಡ್ಬೋದಾಯಿತು. ಬಟ್ ಇದನ್ನೆಲ್ಲ ಬಿಟ್ಬಿಟ್ರು. ಬಿಟ್ಟ ಮೇಲೆ ಫಸ್ಟ್ ಇದರಲ್ಲಿ ಅಷ್ಟು ಇದಾಗಲಿಲ್ಲ. ಸೆಕೆಂಡ್ ವೇವ್ ಅಲ್ಲಿ ಆಕ್ಸಿಜನ್ ಕಡಿಮೆ ಆಯಿತು, ಹಾಸ್ಪಿಟಲ್ ಇರಲಿಲ್ಲ, ಮೆಡಿಸಿನ್ ಇರಲಿಲ್ಲ, ಇದು ಬೆಡ್ಗಳು ಸಿಗ್ತಾ ಇರಲಿಲ್ಲ. ಇದನ್ನೆಲ್ಲ ನಾವು ವಿಶ್ಲೇಷಣೆ ಮಾಡ್ಬೋದಾಯಿತು. ಸಿ ದೇರ್ ಇಸ್ ನೋ ವಾರ್ ಇನ್ ದ ಕಂಟ್ರಿ. ಯು ಡೌನ್ ಸೆಟ್ ದಿಸ್ ಹೆಲ್ತ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ನಮ್ಮ ಆರ್ಮಿಯವರಾಗಲಿ ಏರ್ಫೋರ್ಸ್ ಅವರಾಗಲಿ ಅವ್ರನ್ನ ಸ್ವಲ್ಪ ಯೂಸ್ ಮಾಡಿದರೆ ಮೇಕ್ ಶಿಫ್ಟ್ ಹಾಸ್ಪಿಟಲ್ ಮಾಡ್ಬೋದಾಗಿತ್ತು. ಆಕ್ಸಿಜನ್ ಇಲ್ಲ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಅದನ್ನ ಇರುವ ಕಡೆ ತರಿಸೋದಾಗಲಿ ಇನ್ನೊಂದಾಗಲಿ ಮಾಡ್ಬೋದಾಗಿತ್ತು. ಈ ಥರದ್ದೆಲ್ಲ ಮಾಡಲಿಲ್ಲ. ಅದರಿಂದ ಈ ಇವರಿಗೆ ಮಿಡಲ್ ಕ್ಲಾಸ್ ಆಲ್ಸೋ ಇಟ್ ವಿಲ್ ಬಿ ಎಫೆಕ್ಟೆಡ್. ಇದರಿಂದಾಗಿ ಎಫೆಕ್ಟ್ ಆಗಿದೆ. ಓಕೆ, ಅದರಿಂದ ಏನಾಗಿದೆ, ನಮ್ಮ ಎಕನಾಮಿ ಆಕ್ಟಿವಿಟೀಸು ಕಡಿಮೆ ಆಗಿದೆ. ಆಗೇನಾಯಿತು, ಎಲ್ಲ ಜನ ಭಾರಿ ಕಷ್ಟದಲ್ಲಿ ಆದರು. ಕರೆಕ್ಟ್. ಅವರಿಗೆ ಇನ್ಕಮ್ಮು ಜಾಸ್ತಿ ಆಗ್ತಾ ಇಲ್ಲ, ಬೆಲೆ ಏರಿಕೆಗಳು ಜಾಸ್ತಿ ಆಯಿತು, ಮತ್ತು ಯಂಗ್ ಪಾಪ್ಯುಲೇಷನ್ ಇರೋದು, ವರ್ಷ ವರ್ಷ 2 ಕೋಟಿ ಮಾಡ್ತೀವಿ ಉದ್ಯೋಗ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಉದ್ಯೋಗ ಮಾಡದಿರಲಿ ಇರೋರ್ದು ಉದ್ಯೋಗ ಕಳೆಯುವಂಥ ಪರಿಸ್ಥಿತಿ ಬಂದಿದೆ. ಹೌದು. ಅದಕ್ಕೆ ಏನಾಯಿತು, ಈಗ ನಾವು ಯಾವ ಟು ಎಂಪವರ್ ದ ಪೀಪಲ್. ಕರೆಕ್ಟ್. ನಾವು ಈಗ ಉದ್ದೇಶ ಏನಂದ್ಬಿಟ್ಟು ಯಾರಿಗೂ ಫೀ ಕೊಡೋದಲ್ಲ. ಅದು ಇದೇನದಿಟ್ಟುಬಿಟ್ರೆ ಈಗ ಒಂದು ಮಹಿಳೆಯರು ಇರ್ಬೋದು ಇನ್ನೊಂದು ಮನೆಯಲ್ಲಿ ನಿಮ್ಮ ಖರ್ಚು ಜಾಸ್ತಿ ಆದಾಗ ಅವ್ರಿಗೆ ಇನ್ಕಮ್ ಇಲ್ಲದಾಗ ಅವ್ರ ಪರಿಸ್ಥಿತಿ ಏನಾಗ್ತದೆ, ಕಷ್ಟದಲ್ಲಿ. ಅದಕ್ಕೆ ಸರ್ಕಾರ ಪಕ್ಷ ಎರಡು ಯೋಚನೆ ಮಾಡಿ 5 ಗ್ಯಾರಂಟಿನ ಕೊಡ್ತಾ ಇರೋದು. ಅದರಿಂದ ಏನಾಗ್ತದೆ, ಈ ದುಡ್ಡು ಅವ್ರ ಹತ್ರ ಬರ್ತದೆ. ಬಂದರೆ ಈ ದುಡ್ಡು ಇಮಿಡಿಯೇಟಾಗಿ ಅವ್ರ ಮನೇಲಿ ಇಟ್ಕೊಳ್ಳೋದಿಲ್ಲ, ಅವ್ರು ಸೇಫಲ್ಲಿ ಅವರಿರಲ್ಲ. ಇಮಿಡಿಯೇಟಾಗಿ ನೆಕ್ಸ್ಟ್ ಡೇ ಅದು ಮಾರ್ಕೆಟಿಗೆ ಬರ್ತದೆ, ಬೇರೆ ಬೇರೆ ಸಾಧನಗಳನ್ನು ಪರ್ಚೇಸ್ ಮಾಡ್ತಾರೆ. ಅದರಿಂದ ಏನಾಗ್ತದೆ, ಉತ್ಪಾದನೆ ಜಾಸ್ತಿ ಆಗ್ತದೆ. ಉತ್ಪಾದನೆ ಜಾಸ್ತಿ ಆದರೆ ಏನಾಗ್ತದೆ, ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ. ಮತ್ತು ಇದೆಲ್ಲ ಆ್ಯಕ್ಟಿವಿಟಿ ಶುರುವಾದರೆ ಸರ್ಕಾರಕ್ಕೂ ದುಡ್ಡು ಬರ್ತದೆ. ಹೌದು. ಯು ಆರ್ ಗೆಟಿಂಗ್ ಟ್ಯಾಕ್ಸ್ ಆಲ್ಸೋ. ಕರೆಕ್ಟ್. ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಡೂ ಫಾರ್ ದ ಈ ನಮ್ಮ ಇದನ್ನು ಎಕನಾಮಿನ ರಿವೇವಲ್ ಮಾಡಲಿಕ್ಕೆ ಇರೋದ ಅಂತ ಒಂದು ಇದನ್ನು ಮಾಡಿದ್ರೆ ಈ ಯೋಜನೆ. ಇದು ಸುಮ್ಮನೆ ದುಡ್ಡಿದೆ ಅಂದ್ಬಿಟ್ಟು ಯಾರಿಗೂ ಕೊಡೋದಲ್ಲ ಅದು. ಇದು ನೋಡಿ, ಇದಾದಮೇಲೆ ಒಂದು 60,000 ಕೋಟಿ ರೂಪಾಯಿ ನಮ್ಮ ಇದಕ್ಕೆ ಎಕನಾಮಿ ಒಳಗಡೆ ದುಡ್ಡು ಪಂಪ್ ಆದರೆ ಯು ಸಿ ಹೌ ದ ಆಕ್ಟಿವಿಟೀಸ್ ಗೋಯಿಂಗ್ ಟು ದ ಥಿಂಗ್. ಕರೆಕ್ಟ್. ಅದು ನರೇಗನು ಅದು ಸ್ಟೇ ಉದ್ದೇಶದಿಂದ ಮಾಡಿದ್ದು. ಹ್ಞೂ. ಸತಿ.